ಅಂದೂ ಸಹ ಇತ್ತು ಕಾವೇರಿ ಕಲಹ. ಸಾರೇಕೊಪ್ಪದ ಸರದಾರ ಬಂಗಾರಪ್ಪ ಏನ್ ಮಾಡಿದ್ರು? ಹೌದು, ಅದು 1991. ಆಗಲೂ ಕಾವೇರಿ ವಿವಾದ ರಾಜ್ಯದಲ್ಲಿ ಉಗ್ರ ಸ್ವರೂಪ ಪಡೆದುಕೊಂಡಿತ್ತು. ಆಗ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿಯಾಗಿದ್ದವರು ಜಯಲಲಿತಾ. ಆಗ ತಮಿಳುನಾಡು ಸರ್ಕಾರ ತನ್ನ ರಾಜ್ಯದಲ್ಲಿರುವ ಕಾವೇರಿ ಕಣಿವೆಯ ಬೆಳೆಗಳು ಒಣಗುತ್ತಿವೆ, ಈಗಾಗಲೇ ಸಂಧಾನ ಸೂತ್ರದ ಅನುಸಾರವಾಗಿ ಕರ್ನಾಟಕದಿಂದ ತಮಿಳುನಾಡಿಗೆ ಬರಬೇಕಾದ ಕಾವೇರಿ ನೀರನ್ನು ಹರಿಸುವಂತೆ ಸೂಚಿಸಬೇಕು ಎಂದು ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರ ಮೊರೆ ಹೋಗಿದ್ದರು. ಆಗ ಪ್ರಾಧಿಕಾರವು ಎರಡೂ ಕಡೆಯ ವಾದ ವಿವಾದವನ್ನು ಆಲಿಸಿ ಕರ್ನಾಟಕಕ್ಕೆ 205 ಟಿಎಂಸಿ ನೀರು ಬಿಡುಗಡೆ ಮಾಡುವಂತೆ ಸ್ಪಷ್ಟ ಸೂಚನೆ ಕೊಟ್ಟಿತ್ತು. ಆದರೆ ಅಂದು ಮುಖ್ಯಮಂತ್ರಿಯಾಗಿದ್ದವರು ಬಂಗಾರಪ್ಪ. ಆ ದಿನ ಖಡಕ್ಕಾದ ನಿರ್ಧಾರವನ್ನು ಅವರು ತೆಗೆದುಕೊಂಡಿದ್ದರು. ಖಡಕ್ ನಿರ್ಧಾರ ತೆಗೆದುಕೊಂಡಿದ್ದ ಬಂಗಾರಪ್ಪ. ಇದರ ಬಗ್ಗೆ ಅಂದು ವಿಧಾನಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಯಿತು. ಆಗ ಸದನದಲ್ಲಿ ಭಾಷಣ ಮಾಡಿದ ಶಾಸಕ ವಾಟಾಳ್ ನಾಗರಾಜ್ ಅವರು ರಕ್ತ ಕೊಟ್ಟೆವು ಆದರೆ ಕಾವೇರಿ ಬಿಡೆವು ಅಂತ ಹೇಳಿದರು. ಆನಂತರ ಮಾತನಾಡಿದ ರೈತ ಸಂಘದ ಪ್ರೊಫೆಸರ್ ನಂಜುಂಡಯ್ಯ ಪ್ರಾಧಿಕಾರದ ಆದೇಶ ಕೇವಲ ಆದೇಶವಷ್ಟೇ, ಅದು ತೀರ್ಪಲ್ಲ, ತೀರ್ಪನ್ನು ಪಾಲಿಸಬಹುದು, ಆದರೆ ಆದೇಶದ ವಿರುದ್ಧ ನಾವು ಆಗಲ್ಲ ಎಂದು ಹೇಳಲು ರಾಜ್ಯ ಸರ್ಕಾರಗಳಿಗೆ ಅಧಿಕಾರವಿರುತ್ತದೆ ಎಂದರು. ಬಂಗಾರಪ್ಪನವರು ತಡಮಾಡಲಿಲ್ಲ. ಮಾರನೇ ದಿನವೇ ಕ್ಯಾಬಿನೆಟ್ ಸಭೆ ನಡೆಸಿ ಪ್ರಾಧಿಕಾರದ ಆದೇಶವನ್ನು ಪಾಲಿಸಲು ಸಾಧ್ಯವಿಲ್ಲ ಎಂಬ ಸುಗ್ರೀವಾಜ್ಞೆ ಜಾರಿಗೆ ತಂದರು. ರಾಜ್ಯ ಸರ್ಕಾರದಿಂದ ಸ್ಪಷ್ಟ ಸಂದೇಶ, ಅಣೆಕಟ್ಟುಗಳಿಂದ ನೀರು ಹರಿಸದಂತೆ ಸೂಚನೆ. ಅಂದಿನ ಸಿಎಂ ಬಂಗಾರಪ್ಪ ನಿರ್ಧಾರ ಅಚಲವಾಗಿತ್ತು. ಯಾರಿಂದ ಏನೇ ಒತ್ತಡ ಬಂದರೂ ಕಾವೇರಿಯ ಒಂದಿಷ್ಟು ನೀರು ತಮಿಳುನಾಡು ಕಡೆಗೆ ಹರಿಯಕೂಡದು ಎಂದು ಕಾವೇರಿ ಕೊಳ್ಳದ ಎಲ್ಲಾ ಅಣೆಕಟ್ಟುಗಳ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರದಿಂದ ಸ್ಪಷ್ಟವಾಗಿ ಸೂಚನೆ ಹೋಯಿತು. ಆದರೆ ಇದರ ವಿರುದ್ಧ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕಿತ್ತು. ಮತ್ತೊಂದೆಡೆ ಕೇಂದ್ರ ಸರ್ಕಾರವೇ ಈ ವಿವಾದದಲ್ಲಿ ಮಧ್ಯಪ್ರವೇಶಿಸಿ ಪ್ರಾಧಿಕಾರವು ತಮಿಳುನಾಡಿಗೆ 205 ಟಿಎಂಸಿ ನೀಡುವಂತೆ ಮಾಡಿದ ಆದೇಶವನ್ನು ತನ್ನ ಗೇಟ್ನಲ್ಲಿ ಹೊರಡಿಸಿ ಕರ್ನಾಟಕದ ಮೇಲೆ ಒತ್ತಡ ಹೇರಲು ಪ್ರಯತ್ನಿಸಿತು. ಆದರೆ ಇದ್ಯಾವುದಕ್ಕೂ ಬಂಗಾರಪ್ಪನವರು ಸೊಪ್ಪು ಹಾಕಲಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಸಲ್ಲಿಸಿದ ಆಕ್ಷೇಪಕ್ಕೆ ರಾಜ್ಯ ಸರ್ಕಾರದಿಂದಲೂ ಅಹವಾಲು ಸಲ್ಲಿಸಿದರು. ಜೊತೆಗೆ 1990 ಡಿಸೆಂಬರ್ 13 ಕಾವೇರಿ ಕೊಳ್ಳ ರೈತರು ಕರೆ ನೀಡಿದ ಕರ್ನಾಟಕ ಬಂದ್ಗೆ ಬಾಹ್ಯವಾಗಿ ಬೆಂಬಲ ಘೋಷಿಸಿದ್ದರು. ಕೇಂದ್ರದ ಒತ್ತಡಕ್ಕೂ ಜಗ್ಗಲಿಲ್ಲ, ಕುಗ್ಗಲಿಲ್ಲ ಬಂಗಾರಪ್ಪನವರನ್ನು ನೆನೆಸಿಕೊಳ್ಳುತ್ತಿದ್ದ ಹೋರಾಟಗಾರರು. ಹೀಗೆ ಬಂಗಾರಪ್ಪನವರು ಯಾವುದೇ ಒತ್ತಡಗಳಿಗೆ ಜಗ್ಗಿರಲಿಲ್ಲ. ಅಧಿಕಾರಿಗಳಿಗೆ, ಹೋರಾಟಗಾರರಿಗೆ ನೇರವಾಗಿ ಕಾವೇರಿ ನೀರು ನಮ್ಮದು, ನಮಗೆ ಕೊರತೆ ಇರುವಾಗ ತಮಿಳುನಾಡಿಗೆ ಅವರು ಕೇಳಿದಷ್ಟು ನೀರು ಕೊಡಲು ಸಾಧ್ಯವಿಲ್ಲ, ನೀವು ಧೈರ್ಯವಾಗಿರಿ, ನಿಮ್ಮ ಪಟ್ಟು ಬಿಡಬೇಡಿ ಅಂತ ಅವರು ಹುರಿದುಂಬಿಸುತ್ತಿದ್ದರಂತೆ. ನೆಲ ಜಲದ ವಿವಾದ ಬಂದ್ರೆ ಹಿಂದೆ ಮುಂದೆ ಯೋಚನೆ ಮಾಡದೆ ಬಂಗಾರಪ್ಪನವರು ನಿರ್ಧಾರ ತೆಗೆದುಕೊಂಡಿದ್ದು ಹೋರಾಟಗಾರರಿಗೂ ಬೆಂಬಲ ಸೂಚಿಸಿದ್ದರು. ಅದೇ ಕಾರಣಕ್ಕೆ ಹೋರಾಟಗಾರರು ಈ ದಿನ ಬಂಗಾರಪ್ಪನವರನ್ನು ನೆನೆಸಿಕೊಳ್ಳುವಂತೆ ಆಗಿದೆ. ರಾಜ್ಯ ಸರ್ಕಾರಕ್ಕೆ ಏನು ಮಾಡಬೇಕೆಂದು ದಿಕ್ಕು ತೋಚುತ್ತಿಲ್ಲ. ಕೇಂದ್ರ ಸರ್ಕಾರ ನೆರವಿಗೆ ಬರ್ತಿಲ್ಲ. ರಾಜ್ಯ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸೋದನ್ನ ಮುಂದುವರೆಸಿದ್ದಾರೆ. ಈ ಕಾವೇರಿ ವಿವಾದ ಸದ್ಯಕ್ಕಂತೂ ತಣ್ಣಗೆ ಆಗೋದಿಲ್ಲ. ಗಟ್ಟಿ ನಾಯಕನ ಕೊರತೆ ಕಾಡ್ತಾ ಇರೋದು ಸುಳ್ಳಲ್ಲ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24/7.